ಅಗ್ರಿಕಲ್ಚರ್ ಅಂತ ಅಂದ್ರೆ ಕೃಷಿಯಲ್ಲಿ ಆಧುನಿಕತೆ ಹೆಚ್ಚಾಗ್ತಿದ್ದಂಗೆ ರೈತ ಬಿತ್ತನೆಯಿಂದ ಕೊಯ್ಲು ಮಾಡೋ ತನಕ ಏನು ಯಂತ್ರೋಪಕರಣಗಳನ್ನ ಬಳಸ್ತಿದ್ದಾನೆ ಆದ್ರೆ ಈ ಯಂತ್ರೋಪಕರಣಗಳ ಬಳಕೆಯಿಂದ ಮಣ್ಣು ಗಟ್ಟಿ ಆಗ್ತಾ ಹೋಗ್ತಿದೆ ಯಾಕಂದ್ರೆ ಈ ಯಂತ್ರೋಪಕರಣಗಳು ಮಣ್ಣಿನ ಮೇಲೆ ಭಾರ ಅಂದ್ರೆ ಲೋಡ್ ಕ್ರಿಯೇಟ್ ಮಾಡಿ ಪ್ರೆಷರ್ ಕ್ರಿಯೇಟ್ ಮಾಡಿ ಮಣ್ಣು ಗಟ್ಟಿಯಾಗೋ ತರ ಮಾಡ್ತಿದೆ ಇತ್ತೀಚಿನ ದಿನಗಳಲ್ಲಿ ಮಣ್ಣು ಹಾಳಾಗ್ತಿರೋದಕ್ಕೆ ಇಂಪಾರ್ಟೆಂಟ್ ರೀಸನ್ ಮಣ್ಣು ಗಟ್ಟಿ ಆಗ್ತಾ ಇರೋದು ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಇದು ಆರ್ಥಿಕತೆ ಹಾಗೂ ಪರಿಸರ ಎರಡಕ್ಕೂ ತುಂಬಾ ಅಡ್ಡ ಪರಿಣಾಮನ ಬೀರ್ತಿದೆ ಮಣ್ಣು ಗಟ್ಟಿ ಆಗ್ತಿರೋದ್ರಿಂದ ಇದು ಮಣ್ಣಿನ ಒಳಗಡೆ ಒಂದು ಇಂಪರ್ಮಿಯಬಲ್ ಲೇಯರ್ ನ ಕ್ರಿಯೇಟ್ ಮಾಡ್ತಿದೆ ಇದು ನೀರು ಹಾಗೂ ಪೋಷಕಾಂಶಗಳ ಮೂವ್ಮೆಂಟ್ ಗೆ ಒಂದು ರಿಸ್ಟ್ರಿಕ್ಷನ್ ನ ಕ್ರಿಯೇಟ್ ಮಾಡ್ತಿದೆ ಇದರಿಂದ ಬೆಳೆಗಳು ಹಾಗೂ ಮಣ್ಣಿನ ಮೂರು ಗುಣಗಳಾದ ಭೌತಿಕ ರಾಸಾಯನಿಕ ಹಾಗೂ ಜೈವಿಕ ಗುಣಗಳ ಮೇಲೆ ತುಂಬಾ ಅಫೆಕ್ಟ್ ಆಗ್ತಿದೆ ಈ ಮಣ್ಣು ಗಟ್ಟಿಯಾಗೋದ್ರಲ್ಲಿ ಎರಡು ವಿಧಗಳಿದೆ ಒಂದು ಸರ್ಫೇಸ್ ಸಾಯಿಲ್ ಕಾಂಪ್ಯಾಕ್ಷನ್ ಅಂತ ಮಣ್ಣಿನ ಮೇಲ್ಪದರ ಗಟ್ಟಿಯಾಗೋದು ಎರಡನೇದು ಸಬ್ ಸರ್ಫೇಸ್ ಸಾಯಿಲ್ ಕಾಂಪ್ಯಾಕ್ಷನ್ ಅಂತ ಮಣ್ಣಿನ ಕೆಳಪದರ ಗಟ್ಟಿಯಾಗೋದು ಮಣ್ಣಿನ ಮೇಲ್ಪದರ ಗಟ್ಟಿಯಾಗೋದಿನ ಸಾಯಿಲ್ ಕ್ರಸ್ಟಿಂಗ್ ಅಂತಾನು ಹೇಳ್ತೀವಿ ಇದು ಮುಖ್ಯವಾಗಿ ಮಳೆ ನೀರಿನಿಂದ ಆಮೇಲೆ ನೀರು ಹರಿದೋಗೋದ್ರಿಂದ ಹಾಗೆ ಏನು ನೀರು ನಿಂತಿರುತ್ತೆ ಆ ಒಂದು ಟೈಮಲ್ಲಿ ನೀವು ಉಳುಮೆ ಮಾಡೋದ್ರಿಂದ ಆಗುತ್ತೆ ಎರಡನೇದು ಸಬ್ ಸರ್ಫೇಸ್ ಸಾಯಿಲ್ ಕಾಂಪ್ಯಾಕ್ಷನ್ ಅಂತ ಅಂದ್ರೆ ಮಣ್ಣಿನ ಕೆಳಪದರಗಳು ಗಟ್ಟಿಯಾಗೋದು ಇದು ಮುಖ್ಯವಾಗಿ ಯಂತ್ರೋಪಕರಣಗಳು ಬಳಸೋದ್ರಿಂದ ಮಣ್ಣು ಗಟ್ಟಿಯಾಗುತ್ತೆ ಯಾಕಂತಂದ್ರೆ ಯಂತ್ರೋಪಕರಣಗಳು ತುಂಬಾ ಪ್ರೆಷರ್ ಹಾಗೂ ಭಾರ ಹಾಕೋದ್ರಿಂದ ಮಣ್ಣಿನ ಕೆಳಪದರಗಳು ಅಂದ್ರೆ ಯಂತ್ರೋಪಕರಣಗಳು ಎಷ್ಟು ಡೆಪ್ ಆಗಿ ಹೋಗುತ್ತೋ ಅಷ್ಟು ಡೆಪ್ತಾಗಿ ಏನು ಈ ಮಣ್ಣು ಗಟ್ಟಿಯಾಗ್ತಾ ಹೋಗುತ್ತೆ ಇದನ್ನ ಹಾರ್ಡ್ ಪ್ಯಾನ್ ಫಾರ್ಮೇಷನ್ ಅಂತಾನು ಹೇಳ್ತೀವಿ ಯಾಕಂತ ಅಂದ್ರೆ ಮಣ್ಣು ತುಂಬಾನೇ ಗಟ್ಟಿ ಆಗುತ್ತೆ ಇದನ್ನ ಸರಿಪಡಿಸೋದು ತುಂಬಾ ಕಷ್ಟ ಹಾಗಾಗಿ ಇದನ್ನ ನಾವು ಆದಷ್ಟು ಪ್ರಿವೆಂಟ್ ಮಾಡಬೇಕು ಮಣ್ಣು ಗಟ್ಟಿ ಆಗ್ತಿರೋದ್ರಿಂದ ಸಾಯಿಲ್ ಪರಾಸಿಟಿ ಅಂತ ಅಂದ್ರೆ ಮಣ್ಣಿನ ರಂಧ್ರಗಳು ತುಂಬಾ ಕಡಿಮೆ ಆಗ್ತಿದೆ ಮಣ್ಣಿನ ರಂಧ್ರಗಳು ಕಡಿಮೆ ಆಗ್ತಿರೋದ್ರಿಂದ ಮಣ್ಣಿನಲ್ಲಿ ಗಾಳಿ ಅಂದ್ರೆ ಆಮ್ಲಜನಕದ ಹರಿದಾಟ ತುಂಬಾ ಕಡಿಮೆ ಆಗ್ತಿದೆ ಇವಾಗ ಆಮ್ಲಜನಕ ಬೆಳೆ ಬೆಳವಣಿಗೆಗೆ ಬೇಕು ಸಾವಯವ ತ್ಯಾಜ್ಯಗಳು ಕಳೆಯೋಕೆ ಬೇಕು ಹಾಗೆ ನ್ಯೂಟ್ರೆಂಟ್ ರಿಸೈಕ್ಲಿಂಗ್ಗೂ ಕೂಡ ಬೇಕು ಮಣ್ಣಿನಲ್ಲಿ ಏರಿಯೇಷನ್ ಕಡಿಮೆ ಆಗ್ತಿರೋದ್ರಿಂದ ಬೇರುಗಳ ಬೆಳವಣಿಗೆ ಏನಿದೆ ಅದು ಕೂಡ ಕಡಿಮೆ ಆಗ್ತಿದೆ ಇದರಿಂದ ಬೆಳೆಗಳೇನಿದೆ ಅದ್ರ ಇಳುವರಿ ಕೂಡ ಕುಂಠಿತಗೊಳ್ತಿದೆ ಅದಲ್ಲದೆ ಸಾಯಿಲ್ ಬೆನಿಫಿಷಿಯಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದ್ರೆ ಆಗೋ ಸೂಕ್ಷ್ಮಾಣು ಜೀವಿಗಳು ಏನಿರುತ್ತೆ ಅದಕ್ಕೂ ಕೂಡ ಗಾಳಿ ಬೇಕು ಗಾಳಿ ಇಲ್ಲದೆ ಅವುಗಳ ಸಂಖ್ಯೆ ಕೂಡ ಕಡಿಮೆ ಕಡಿಮೆ ಆಗಿ ಜೈವಿಕ ಕ್ರಿಯೆ ಕೂಡ ನಿಂತು ಹೋಗ್ತಿದೆ ಅದಲ್ಲದೆ ಈ ಯಂತ್ರೋಪಕರಣಗಳನ್ನ ನಾವು ಇಂಟರ್ ಕಲ್ಚರಲ್ ಆಪರೇಷನ್ ಅಂದ್ರೆ ಅಂತರ ಬೇಸಾಯ ಪದ್ದತಿಗಳಿಗೂ ಬಳಸೋದ್ರಿಂದ ಬೇರುಗಳು ಡ್ಯಾಮೇಜ್ ಆಗ್ತಿದೆ ಈ ಬೇರುಗಳು ಡ್ಯಾಮೇಜ್ ಆದ್ರೆ ಪೋಷಕಾಂಶ ಹಾಗೂ ನೀರ್ನ ತಗೊಳ್ಳೋದು ಕಡಿಮೆ ಆಗಿ ಬೆಳೆಗಳಲ್ಲಿ ನ್ಯೂಟ್ರಿಯನ್ ಡಿಫಿಶಿಯನ್ಸಿ ಕಂಡು ಎರೆಹುಳಗಳು ಸಂಪೂರ್ಣವಾಗಿ ನಾಶ ಆಗ್ತಿದೆ ಮಣ್ಣಿನ ಸವಕಳಿ ಉಂಟಾಗ್ತಿದೆ ಹಾಗೆ ವಾತಾವರಣದಲ್ಲಿ ಇದರಿಂದ ಗ್ರೀನ್ ಹೌಸ್ ಎಫೆಕ್ಟ್ ಕೂಡ ಜಾಸ್ತಿ ಆಗ್ತಿದೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಮೀಥೇನ್ ಹಾಗೂ ನೈಟ್ರಸ್ ಆಕ್ಸೈಡ್ ಇವುಗಳ ಅಂಶ ತುಂಬಾನೇ ಜಾಸ್ತಿ ಆಗ್ತಿದೆ ಮನುಷ್ಯ ಸರ್ವೈವ್ ಆಗ್ಬೇಕು ಅಂತ ಮಣ್ಣಿನ ಆರೋಗ್ಯ ತುಂಬಾ ಮುಖ್ಯ ಮಣ್ಣು ಹಾಳಾಯ್ತು ಅಂತ ಅದ್ರ ಫಲವತ್ತತೆ ಕಡಿಮೆ ಆಗುತ್ತೆ ಅದರಿಂದ ಅಲ್ಟಿಮೇಟ್ ಆಗಿ ಎಫೆಕ್ಟ್ ಆಗೋದು ನಮಗೇನೆ ಹಾಗಾಗಿ ನೀವು ಕೃಷಿ ಭೂಮಿಯಲ್ಲಿ ಯಂತ್ರೋಪಕರಣಗಳ ಬಳಕೆನ ಆದಷ್ಟು ಕಡಿಮೆ ಮಾಡಬೇಕು ಅಂದ್ರೆ ಅದನ್ನ ಮಿತವಾಗಿ ಬಳಸ್ಬೇಕು ಇವಾಗ ಏನು ಉಳುಮೆಗಷ್ಟೇ ಸೀಮಿತವಾಗಿ ಬಳಸ್ಬೇಕು ಹೊರತು ಬೇರೆದಕ್ಕೆಲ್ಲ ಬಳಸೋದನ್ನ ಸ್ವಲ್ಪ ಕಡಿಮೆ ಮಾಡಬೇಕು ಅದಲ್ಲದೆ ಏನು ಮಣ್ಣಿನಲ್ಲಿ ತೇವಾಂಶ ಜಾಸ್ತಿ ಇದ್ರೆ ಅವಾಗ ಆದಷ್ಟು ಉಳುಮೆನ ಕಡಿಮೆ ಮಾಡ್ಬೇಕು ಯಾಕಂದ್ರೆ ಮಣ್ಣು ಡ್ರೈ ಆಗಿರೋದಕ್ಕೆ ಕಂಪೇರ್ ಮಾಡಿದ್ರೆ ತೇವಾಂಶ ಜಾಸ್ತಿ ಇದ್ದಾಗ ನೀವು ಉಳುಮೆ ಅಥವಾ ಬೇರೆ ಆಪರೇಷನ್ಸ್ ಮಾಡಿದ್ರೆ ಮಣ್ಣು ಗಟ್ಟಿಯಾಗೋ ಸಾಧ್ಯತೆ ತುಂಬಾ ಜಾಸ್ತಿ ಆಗುತ್ತೆ ಹಾಗೆ ಮಣ್ಣಿನಲ್ಲಿ ಸಾವಯವ ತ್ಯಾಜ್ಯಗಳನ್ನ ಜಾಸ್ತಿ ಮಾಡ್ಕೊಂಡ್ರೆ ಏನು ಯಂತ್ರೋಪಕರಣಗಳ ಎಫೆಕ್ಟ್ ಏನಿರುತ್ತೆ ಅದು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಧನ್ಯವಾದಗಳು ಮೇಲೆ ಭಾರ ಅಂದ್ರೆ ಲೋಡ್ ಕ್ರಿಯೇಟ್ ಮಾಡಿ ಮೇಲೆ ಭಾರ ಅಂದ್ರೆ ಲೋಡ್ ಕ್ರಿಯೇಟ್ ಮಾಡಿ ಮೇಲ್ ಮೇಲೆ ಭಾರ ಅಂದ್ರೆ ಲೋಡ್ ಕ್ರಿಯೇಟ್ ಮಾಡಿ ವೆನಿ ಯೂ ರನ್ನಿಂಗ್ ಲೋಡ್